स्वागत है आप सभी का एसएस न्यूज़ में। मैं आपके साथ मुस्कान। डीएसएस के जिला अध्यक्ष संवनकन मयूरा ने बात करते हुए मीडिया माध्यम के जरिए यह बताया कि संविधान निर्माता अंबेडकर के 64वें पुण्यतिथि उपलक्ष्य में भव्य अधिवेशन का आयोजन किया जा रहा है। दरअसल बीते दिन हुए एक मीडिया कॉन्फ्रेंस के जरिए बातचीत के दौरान उन्होंने कहा कि दलित संघर्ष समिति की ओर से बेंगलुरु के नेशनल कॉलेज ग्राउंड में एक सम्मेलन आयोजित किया जाएगा, जिसके लिए उन्होंने यह भी सूचना दी है कि इस सम्मेलन में 5000 से ज्यादा लोग हिस्सा लेंगे। अधिवेशन में सरकार के खिलाफ आवाज उठाई जाएगी। सम्मेलन के दौरान यहां पर दलितों पर हो रहे अत्याचार की निंदा की जाएगी, साथ ही ऐसे संविधान और लोकतंत्र के सभी अधिकारियों को संरक्षण करने के लिए भी लड़ेंगे, यह सूचना देते हुए नजर आए हैं। वेदिक मेले हाजरात ಎಲ್ಲರಿಗೂ ಜೈ ಭೀಮ್ ವಂದನೆಗಳನ್ನು ತಿಳಿಸುತ್ತಾ, ಬಂಧುಗಳೇ, ಇವತ್ತು ಏನ ರಾಜ್ಯದಲ್ಲಿ ಕೇಂದ್ರದಲ್ಲಿ ಏನ ಡಬಲ್ ಇಂಜಿನ್ ಸರ್ಕಾರ ಅಂತ ಹೇಳ್ಕೊಂಡು ತಿರುಗಾಡ್ತಂತ ಬಿಜೆಪಿ ಸರ್ಕಾರ ಮತ್ತು ಆರ್ ಎಸ್ ಎಸ್ ಹುನ್ನಾರ ಇವತ್ತೇನು ಮಾಡ್ತಾ ಇದ್ದಾರೆ, ಪ್ರತಿಯೊಂದು ದಲಿತರ ದಮನಿತರ ರೈತರ ಎಲ್ಲರಿಗೂ ಇವರೇನು ಮಾಡ್ತಾ ಇದ್ದಾರೆ, ಜನಪರವಾದ ಯೋಜನೆಗಳು ಯಾವುದೂ ನೀಡಿಲ್ಲ. ಹಾಗಾಗಿ ಈಗ ಒಂದು ಉದಾಹರಣೆ ಹೇಳೋದಾದರೆ, ಮನುಷ್ಯಾ ವಾಲ್ಮೀಕಿ, ಉತ್ತರ ಪ್ರದೇಶದಲ್ಲಿ ಮನುಷ್ಯಾ ವಾಲ್ಮೀಕಿ ಅನ್ನುವಂಥ ಒಬ್ಬ ದಲಿತ ಮಹಿಳೆಯನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದು, ಅದನ್ನು ಆಕೆಯನ್ನು ತನ್ನ ತಂದೆ ತಾಯಿಗಳು ಕೊಡದಾಗ ಸುಟ್ಟು ಹಾಕಿದಂತ ಒಂದು ಪ್ರವೃತ್ತಿಯನ್ನು ತಾವು ಕಂಡಿದ್ದೀರಿ. ಈ ದೇಶದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಪ್ರತಿ ನಿಮಿಷಕ್ಕೊಂದು ದಲಿತ ಹೆಣ್ಣುಮಗಳ ಅತ್ಯಾಚಾರ ಆಗ್ತಾ ಇದೆ, ರೇಪ್ ಆಗ್ತಾ ಇದೆ, ಕೊಲೆಗಳಾಗ್ತಾ ಇವೆ. ಈಗ ಯಾಕಪ್ಪ ಅಂತಂದ್ರೆ, ಇದು ಆರ್ ಎಸ್ ಎಸ್ ಮತ್ತು ನಾಗ್ಪುರ ಸಂಸ್ಥೆ ಇದ್ರ ಆ ಸಂಸ್ಥೆಯಿಂದ ಆಗ್ತಾ ಇದೆ. ಅದಕ್ಕಾಗಿ ಈ ಆರ್ ಎಸ್ ಎಸ್ ಮತ್ತು ಬಿಜೆಪಿಯನ್ನ ಹಿಮ್ಮೆಡ್ಸಕ್ ಯಾರು ಯಾರ ಕೈ ಆಗ್ತಾ ಇದ್ದಾರೆ ಅಂದ್ರೆ, ಅದು ಡಿಎಸ್ಎಸ್ ಅಂದ್ರೆ ದಲಿತ ಸಂಘರ್ಷ ಸಮಿತಿಯನ್ನ ಮಾತ್ರ ಸಾಧ್ಯ ಅನ್ನೋ ಮಾತನ್ನು ಕೂಡ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಇವತ್ತು ಹಲವಾರು ಚಿಂತಕರ ಕೊಲೆಗಳಾಗಿವೆ, ದಾಭೋಲ್ಕರ್, ಗೌರಿ ಲಂಕೇಶ್ ಮುಂತಾದವರು ಕೊಲೆಗಳಾದವು, ನೀವು ನೋಡ್ಬೋದು. ಅವರೆಲ್ಲ ಚಿಂತಕರ, ಅವರು ಅವರನ್ನ ಯಾಕೆ ಕೊಲೆ ಮಾಡ್ತಂದ್ರ, ಈ ದೇಶದ ಚಿಂತಕರನ್ನ ಈ ಆರ್ ಎಸ್ ಎಸ್ ಬಿಜೆಪಿ ಅವರು ಏನ್ ಹೇಳ್ತಾ ಇರಬಹುದು, ಇವರು ರಾಷ್ಟ್ರದ್ರೋಹಿಗಳನ್ನ ಹಣಿಪಟ್ಟಣ ಕಟ್ತಾ ಇದಾರೆ ಅವ್ರಿಗೆ, ಈ ದೇಶದ ಚಿಂತಕರಿಗೆ. ಅದಕ್ಕಾಗಿ ಈ ದಲಿತ ಸಂಘಟನೆಗಳು ಎಲ್ಲ ಒಗ್ಗಟ್ಟಾಗಿ ಇವತ್ತೇನು ಡಿಸೆಂಬರ್ 6 ದಲಿತರ ಸಾಂಸ್ಕೃತಿಕ ಪ್ರತಿರೋಧ ದಲಿತ ಸಂಘಟನೆಗಳ ಬೃಹತ್ ಐಕ್ಯತಾ ಸಮಾವೇಶವನ್ನು ಡಿಸೆಂಬರ್ 6 ನ್ಯಾಷನಲ್ ಕಾಲೇಜು ಮೈದಾನ ಬೆಂಗಳೂರಿನಲ್ಲಿ ಏನು ಆಯೋಜನೆ ಮಾಡ್ತಾ ಇದ್ದೇವೆ. ಬಿಜಾಪುರ ಜಿಲ್ಲೆಯಿಂದ 10,000 ಜನರನ್ನ ಕರೆದೊಯ್ಯುವಂತ ಕಾರ್ಯಕ್ರಮ ನಾವು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಅದಕ್ಕಾಗಿ ದಯವಿಟ್ಟು ಎಲ್ಲ ಗ್ರಾಮ ಪಂಚಾಯತಿ ಹಿಡ್ಕೊಂಡು ನಗರ ಜಿಲ್ಲೆಯಾದ್ಯಂತ ಸಾವಿರಾರು ಸಂಖ್ಯೆಯಲ್ಲಿ ಪಾಲ್ಗೊಳ್ಬೇಕಂತ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಈ ಒಂದು ಕಾರ್ಯಕ್ರಮ ಉದ್ದೇಶಿಸಿ ಸಿಂಗೆ ಅವರು ಮಾತಾಡ್ತಾರೆ. ರಾಜ್ಯಕ್ಕಾಗಿರ್ಬೋದು, ದೇಶಕ್ಕಾಗಿರ್ಬೋದು, ಈ ನಾವು ದಲಿತ ಸಂಘರ್ಷ ಸಮಿತಿಗಳು ಇವೆಲ್ಲ ಒಗ್ಗಟ್ಟಾದಾಗ ನಮ್ಮ ಈ ಸುಮಾರು 1,000 ವರ್ಷಗಳಿಂದ ಬ್ರಾಹ್ಮಣ ಸಮಾಜದವರು ತಮ್ಮ ಹಿಡಿತವನ್ನು ಕಾಯ್ಕೊಂಡು ಬಂದಿದ್ದಾರೆ. ಅದರ ಜೊತೆ ಒಂದು ದಿವಸ ಅಸ್ಪೃಶ್ಯತೆ, ಕೊಲೆ, ಅನಕ್ಷರತೆ, ಆಮೇಲೆ ನಮ್ಮ ಮ್ಯಾಲೆ ದೌರ್ಬಲ್ಯ, ದಬ್ಬಾಳಿಕೆ ಇವೆಲ್ಲವುಗಳನ್ನು ಒಂದು ದಿವಸ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಒಂದು BJP ಸರ್ಕಾರದಿಂದ ನಮ್ಮ ಮೇಲೆ ಅತಿ ಒಂದು ಅನ್ಯಾಯ ಆಗ್ತಿದೆ. ಆ ಒಂದು ಕಾರಣಕ್ಕಾಗಿ ಒಂದು ದಿವಸ ರಾಜ್ಯದ ಎಲ್ಲ ದಲಿತ ಸಂಘಟನೆಗಳ ಸುಮಾರು 12 ನಮ್ಮ ರಾಜ್ಯದ ನಾಯಕರು ಸೇರಿ ಒಂದು ದಿವಸ ಎಲ್ಲರೂ ಐಕ್ಯತೆಯಿಂದ ಒಂದು ಡಿಸೆಂಬರ್ 6 ಅದೊಂದು ಒಂದು ಬೃಹತ್ ಸಮಾವೇಶ, ಆಮೇಲೆ ಒಂದು ಐಕ್ಯತೆ ಹೋರಾಟವನ್ನು ಹಾಕೊಂಡಿದ್ದಾರೆ. ಕಾರಣ ಇಷ್ಟೇ, ಇವತ್ತು ದಿವಸ ಈ ನಮ್ಮ ರಾಜ್ಯದಲ್ಲಿ ಮತ್ತು BJPದಲ್ಲಿ ಇರುವಂತ BJP ಸರ್ಕಾರವನ್ನ ನಾವು ತೆಗೆದು ಒಂದು ಮೂಲೆ ಇಡುವಂತ ವ್ಯವಸ್ಥೆ ನಾವು ಎಲ್ಲರೂ ಸೇರಿ ಮಾಡುವಂತದ್ದು ಇವತ್ತು ದಿವಸ ಮಾಡಬೇಕು. ಅದರಲ್ಲಿ ನಮ್ಮ ಬಿಜಾಪುರ ಜಿಲ್ಲೆಯಿಂದ ಸುಮಾರು ಎಲ್ಲ ತಾಲೂಕಾಗಿರ್ಬೋದು, ಗ್ರಾಮಗಳಲ್ಲಾಗಿರ್ಬೋದು, ಜಿಲ್ಲೆಗಳಾಗಿರ್ಬೋದು, ನಗರಗಳಲ್ಲಿ ಸುಮಾರು 10,000 ಜನಸಂಖ್ಯೆಯನ್ನ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಬೆಂಗಳೂರು ಕರೆದುಕೊಂಡು ಹೋಗಿ ಆ ಕಾರ್ಯಕ್ರಮವನ್ನು ಎಲ್ಲರೂ ಕೂಡ ಯಶಸ್ವಿಯಾಗಿ ಕಳಿಸೋಣ ಅಂತ ತಮ್ಮಿಂದ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಭೀಮ್, ಜೈ ಕರ್ನಾಟಕ. ಯಾವತ್ತು ಪತ್ರಕರ್ತ ಬಂಧುಗಳಲ್ಲಿ, ಎಲೆಕ್ಟ್ರಾನಿಕ್ ಮೀಡಿಯಾದ ಬಂಧುಗಳಲ್ಲಿ ಈ ವೇದಿಕೆ ಮೂಲಕ ತುಂಬ ಹೃದಯದ ಸ್ವಾಗತವನ್ನು ಕೋರಲಿಕ್ಕೆ ಬಯಸ್ತ. ಇವತ್ತು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಗಳ ಒಂದು ಒಕ್ಕೂಟದ ನೇತೃತ್ವದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 66ನೇ ಮಹಾಪರಿನಿರ್ವಾಣದ ಅಂಗವಾಗಿ
ಸ್ವಾತಂತ್ರ್ಯ ಸಮಾನತೆ ಸೋದರತೆ ಮತ್ತು ಸಾಮಾಜಿಕ ನ್ಯಾಯ ಮತ್ತು ಮೀಸಲಾತಿಯ ಆಶಯಗಳನ್ನು ನಾಶ ಮಾಡುತ್ತಿರುವ ಆರ್ಎಸ್ಎಸ್ ಮತ್ತು ಬಿಜೆಪಿಯ ದುರಾಡಳಿತದ ವಿರುದ್ಧ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ರಕ್ಷಣೆಗಾಗಿ ದಲಿತರ ಸಾಂಸ್ಕೃತಿಕ ಪ್ರತಿರೋಧ ಅದರ ಜೊತೆಗೆ ದಲಿತ ಸಂಘಟನೆಗಳ ಬೃಹತ್ ಐಕ್ಯತಾ ಸಮಾವೇಶ ಬರುವ ನಾಳೆ ಡಿಸೆಂಬರ್ 6 2022 ರಂದು ಬೆಂಗಳೂರಿನ ನ್ಯಾಷನಲ್ ಕಾಲೇಜ್ ಮೈದಾನದಲ್ಲಿ ಆಯೋಜಿಸಲಾಗಿದ್ದು ಆ ನಿಮಿತ್ತವಾಗಿ ನಮ್ಮ ವಿಜಯಪುರ ಜಿಲ್ಲೆಯ ಸರ್ವ ಸಂಘಟನೆಗಳ ಮುಖಂಡರು ಆಗಿರತಕ್ಕಂತ ಆತ್ಮೀಯ ಮಿತ್ರರು ಆಗಿರತಕ್ಕಂತ ಕರ್ನಾಟಕ ರಾಜ್ಯ ಸಂಘ ಸಮಿತಿಯ ಎಲ್ಲಾ ಜಿಲ್ಲಾ ಸಂಚಾಲಕರಾಗಿರತಕ್ಕಂತ ಸಿದ್ದು ರಾಯಣ್ಣ ಅವರಲ್ಲಿ ಚಂದ್ರಕಾಂತ್ ಸಿಂಗೆ ಅವರಲ್ಲಿ ಸಂಜು ಕಂಬಾಗಿ ಅವರಲ್ಲಿ ರಮೇಶ್ ದೌಡಾಕರ್ ಅವರಲ್ಲಿ ಶಂಕರ್ ಚಲವಾದಿ ಅವರಲ್ಲಿ ಚನ್ನು ಕಟ್ಟಿಮನಿ ಅವರಲ್ಲಿ ಗುರುರಾಜ್ ಗುಡಿಮನಿ ಅವರಲ್ಲಿ ರಾವ್ ತಳಕೇರಿ ಅವರಲ್ಲಿ ಮಾಂತೇಶ್ ರಾಠೋಡ್ ಸೋದರರಲ್ಲಿ ಅವರಿವರನದೇ ಮತ್ತು ವಿವಿಧ ತಾಲೂಕುಗಳಿಂದ ಆಗಮಿಸಿರತಕ್ಕಂತ ಯಾವತ್ತು ನನ್ನ ದಲಿತ ಸಂಘ ಸಮಿತಿಯ ಪದಾಧಿಕಾರಿಗಳ ಮಿತ್ರರಲ್ಲಿ ಯಾವತ್ತು ಪತ್ರಿಕಾ ಮಾಧ್ಯಮಗಳ ಬಂಧುಗಳಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿ ಅಂತಕ್ಕಂಥದ್ದು ಕೇವಲ ಒಂದು ಜಾತಿಗೆ ಒಂದು ಧರ್ಮಕ್ಕೆ ಒಂದು ಭಾಷೆಗೆ ಸೀಮಿತವಾಗಿರತಕ್ಕಂತ ಸಂಘಟನೆ ಅಲ್ಲ ಇದು ಬಡ ಬ್ರಾಹ್ಮಣನಿಗೆ ಅನ್ಯಾಯ ಆದರೂ ಕೂಡ ಅಲ್ಲಿಗೆ ಹೋಗಿ ನ್ಯಾಯವನ್ನು ಕೊಡತಕ್ಕಂತ ಸಂಘಟನೆ ಅಂತಕ್ಕಂತ ವಿಚಾರ ತದನಂತರ ಯಾವುದೇ ಜಾತಿಯ ಮಹಿಳೆಗೆ ಮೇಲೆ ಅತ್ಯಾಚಾರ ಆದಾಗ ಅದನ್ನು ಕಡಾಖಂಡಿತವಾಗಿ ಒಕ್ಕೂರಿನಿಂದ ಖಂಡಿಸತಕ್ಕಂತದ್ದೇ ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿಗಳು ಹಾಗಾಗಿ ಆ ನಿಟ್ಟಿನಿಂದ ಇರತಕ್ಕಂತ ದಲಿತ ಸಂಘ ಸಮಿತಿಗಳು 1900 ದೇವನೂರು ಮಾದೇವಪ್ಪನವರು ಮತ್ತು ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಮತ್ತು ಡಾಕ್ಟರ್ ಸಿದ್ದಲಿಂಗಯ್ಯನವರ ಒಡಗೂಡಿ ಇವತ್ತು ಕೋಲಾರದಲ್ಲಿ 1975ರ ದಶಕದ ಸಂದರ್ಭದಲ್ಲಿ ದಲಿತ ಸಂಘರ್ಷ ಚಳವಳಿಯನ್ನು ಕಟ್ಟಲಾಗಿತ್ತು ಆದರೆ ಮುಂದಿನ ದಿನಮಾನಗಳಲ್ಲಿ ಕಾರಣಾಂತರಗಳಿಂದ ಮತ್ತು ವೈಯಕ್ತಿಕ ಭಿನ್ನಾಭಿಪ್ರಾಯಗಳಿಂದಾಗಿ ಇವತ್ತು ದಲಿತ ಸಂಘರ್ಷ ಸಮಿತಿಗಳು ಕವಲು ದಾರಿಯಲ್ಲಿ ಸುಮಾರು 2 ದಶಕದಿಂದ ಕವಲು ದಾರಿಯಲ್ಲಿ ನಡೀತಕ್ಕಂತ ವಿಚಾರವನ್ನು ನಾವು ಕಂಡಿದ್ದೀವಿ ಆದರೆ ನಮ್ಮೆಲ್ಲರಿಗೂ ಒಂದು ಅತ್ಯಂತ ಖುಷಿಯನ್ನು ಕೊಡ್ತಕ್ಕಂಥದ್ದು ರಾಜ್ಯದ ದಲಿತ ಸಂಘಟನೆಗಳಲ್ಲಿ ಅತ್ಯಂತ ಹುಮ್ಮಸ್ಸನ್ನು ಕೊಡ್ತಕ್ಕಂಥದ್ದು ಏನಂತಂದ್ರೆ ನಮ್ಮೆಲ್ಲರ ರಾಜ್ಯ ನಾಯಕರು ಇವತ್ತು ಬೆಂಗಳೂರಿನಲ್ಲಿ ಸ್ಫೂರ್ತಿಧಾಮ ಅಂತಕ್ಕಂಥ ಒಂದು ಸ್ಥಳದಲ್ಲಿ ಸುಮಾರು ಒಂದು 17 ಸಭೆಗಳನ್ನು ಮಾಡುವುದರ ಮೂಲಕ ಎಲ್ಲ ಹೋರಾಟಗಾರರನ್ನ ಎಲ್ಲ ರೈತರನ್ನ ಎಲ್ಲ ಮಹಿಳಾ ಒಂದು ಪ್ರತಿನಿಧಿಗಳನ್ನ ಎಲ್ಲ ತಟಸ್ಥ ಹೋರಾಟಗಾರರನ್ನ ಕರೆಸಿ ಒಂದೇ ವೇದಿಕೆ ಮೇಲೆ ಬಂದು ನಮ್ಮೆಲ್ಲರ ಸಿದ್ಧಾಂತಗಳು ಒಂದೇ ನಮ್ಮೆಲ್ಲರಿಗೂ ಮೋಕ್ಷದಾತ ಬಾಬಾ ಸಾಹೇಬ್ರೆ ನಮ್ಮೆಲ್ಲರಿಗೂ ದಾರಿ ದೀಪ ಬಾಬಾ ಸಾಹೇಬ್ರೆ ಆದರೂ ಕೂಡ ನಾವೆಲ್ಲರೂ ಛಿದ್ರಾಗಿ ಹೋಗ್ತಾ ಇದ್ದೀವಿ ಬಣಗಳಾಗಿ ಹೋಗ್ತಾ ಇದ್ದೀವಿ ಇದರಿಂದ ನಮಗೆ ಅನ್ಯಾಯ ಆಗ್ತಾ ಇದೆ ಅಂತಕ್ಕಂಥ ವಿಚಾರವನ್ನು ಮನಗಂಡಿರ್ತಕ್ಕಂಥ ನಮ್ಮ ರಾಜ್ಯ ನಾಯಕರುಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 66ನೇ ಮಹಾಪರಿನಿಬ್ಬಾಣದ ದಿನದಂದು ಒಂದೇ ವೇದಿಕೆಯ ಮೇಲೆ ಬಂದು ಒಂದು ಸಂದೇಶವನ್ನ ಸಾರ್ತಾ ಇದ್ದಾರೆ ಏನು ಅಂತಂದ್ರೆ ಇಡೀ ದೇಶಕ್ಕೆ ಅತ್ಯಂತ ಮಾರಕವಾಗಿರತಕ್ಕಂಥ ಆಡಳಿತ ನಾವು ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ನೋಡ್ತಾ ಇದ್ದೇವೆ ಅತ್ಯಂತ ಮಾರಕ ಪ್ರಜಾಪ್ರಭುತ್ವ ವಿರೋಧಿ ಚಟುವಟಿಕೆಯಲ್ಲಿ ತೊಡಗಿರತಕ್ಕಂಥ ಸರ್ಕಾರಗಳು ನಮ್ಮನ್ನು ಆಳ್ತಾ ಇವೆ ಹಾಗಾಗಿ ನಮ್ಮ ನಾಯಕರುಗಳು ಒಂದು ವಿಚಾರಕ್ಕೆ ಮನಗಂಡಿದ್ರು ಏನು ಅಂತಂದ್ರೆ ಸಂವಿಧಾನ ಆಗಿರ್ಬೋದು ಕಾನೂನುಗಳಾಗಿರ್ಬೋದು ಹಾಳಾಗ್ತಕ್ಕಂಥದ್ದು ದುಷ್ಟರ ದುರ್ಗುಣದಿಂದ ಅಲ್ಲ ಪ್ರಜ್ಞಾವಂತರ ಮೌನದಿಂದ ಅಂತಕ್ಕಂಥ ವಿಚಾರವನ್ನು ಮನಗಂಡಿರ್ತಕ್ಕಂಥ ನಮ್ಮ ರಾಜ್ಯ ನಾಯಕರುಗಳು ಪ್ರಜ್ಞಾವಂತಿಕೆಯನ್ನ ಮೆರೆದು ಎಲ್ಲರೂ ಕೂಡಿ ಒಂದು ಕಡೆ ವೇದಿಕೆ ಮೇಲೆ ಬರ್ತಕ್ಕಂಥ ವ್ಯವಸ್ಥೆ ಮಾಡಿ ಈ ಒಂದು ಆರ್ಎಸ್ಎಸ್ ಮತ್ತು ಬಿಜೆಪಿಯ ಸುನ್ನಾರವನ್ನು ಬಯಲಿಗೆಳೆದು ಅವರ ವಿರುದ್ಧ ನಾವು ಸಡ್ಡು ತಟ್ಟಿ ನಿಲ್ತಕ್ಕಂಥ ಪ್ರಯತ್ನ ಮೊಟ್ಟ ಮೊದಲನೇದಾಗಿ ಮಾಡ್ತಾ ಇದ್ದೇವೆ ಹಾಗಾಗಿ ನಾನು ಇಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತೋರಿತಕ್ಕಂಥ ವಿಶ್ವಮಾನ್ಯವಾಗಿರ್ತಕ್ಕಂಥ ಸಂವಿಧಾನವನ್ನು ಗಮನಿಸಿಕೊಂಡಾಗ ಈ ಸಂವಿಧಾನದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಗಮನಿಸಿಕೊಂಡಾಗ ಅಬ್ರಹಾಂ ಲಿಂಕನ್ ಅವರು ಅಮೆರಿಕದ ಅಧ್ಯಕ್ಷರು ಹೇಳಿದ್ರು ಏನು ಅಂತಂದ್ರೆ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರತಕ್ಕಂಥ ಪ್ರಜಾಪ್ರಭುತ್ವ ಸರ್ಕಾರ ಪ್ರಜಾಪ್ರಭುತ್ವ ಅಂತ ಹೇಳಿ ಆದ್ರೆ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಬಾಬಾ ಸಾಹೇಬ್ರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಜೊತೆಗೇನೆ ಉಳ್ಳವರಿಂದ ಇಲ್ಲದವರ ಸಂರಕ್ಷಣೆ ಮಾಡುವುದೇ ಪ್ರಜಾಪ್ರಭುತ್ವ ಅಂತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ರು ಆ ಎಲ್ಲ ವಿಚಾರಗಳು ಇವತ್ತಿನ ನೋಡಿದಾಗ ಗಾಳಿಗೆ ತೂರ್ಲಾಗ್ತಾ ಇದೆ ಇವತ್ತು ಬಿಜೆಪಿ ಸರ್ಕಾರದಿಂದ ಉಳ್ಳವರಿಂದ ದಬ್ಬಾಳಿಕೆ ನಡೀತಾ ಇದೆ ದುಡ್ಡಿದ್ದವರಿಂದ ಸರ್ಕಾರ ಕೊಂಡ್ಕೊಳ್ಳತಕ್ಕಂಥ ವ್ಯವಸ್ಥೆ ನಡೀತಾ ಇದೆ ಖಾಸಗೀಕರಣ ಅವ್ಯಾಹತವಾಗಿ ನಡೀತಾ ಇದೆ ಜಾಗತೀಕರಣದ ಹೆಸರಿನ ಮೇಲೆ ಉದಾರೀಕರಣದ ಹೆಸರಿನ ಮೇಲೆ ಬಡವರ ದೀನರ ದಲಿತರ ಮಹಿಳೆಯರ ಹಕ್ಕು ಬಾಧ್ಯತೆಗಳನ್ನು ಸಂಪೂರ್ಣವಾಗಿ ಕಳವಾಗ್ತಾವಿಲ್ಲ ದರೋಡ ಆಗ್ತಾ ಇವೆ ಆ ನಿಟ್ಟಿನಿಂದ ನಾವೆಲ್ಲರೂ ಒಂದು ವೇದಿಕೆ ಮೇಲೆ ಬಂದು ಜಾಗೃತ ಆಗತಕ್ಕಂಥ ಅನಿವಾರ್ಯತೆ ಇದೆ ಅಂತಕ್ಕಂಥ ವಿಚಾರವನ್ನು ಮನಗಂಡಿರ್ತಕ್ಕಂಥ ನಮ್ಮ ನಾಯಕರುಗಳು ಇವತ್ತು ಎಲ್ಲ ವೇದಿಕೆ ಮೇಲೆ ಬರ್ತಾ ಇದ್ದೇವೆ ಇದೊಂದು ಸಂತೋಷದ ಸಂಗತಿ ಹಾಗಾಗಿ ನಾವು ಇವತ್ತು ಜಿಲ್ಲೆಯಲ್ಲಿ ಇರ್ತಕ್ಕಂಥ ನನ್ನೆಲ್ಲ ನಾನು ಸುಮಾರು ಒಂದು 20-25 ವರ್ಷದಿಂದ
ಒಂದು ಸಮಿತಿಯಲ್ಲಿ ಕೆಲಸ ಮಾಡುತ್ತಿದ್ದಂತವರು ಒಂದೇ ವೇದಿಕೆ ಮೇಲೆ ಒಂದೇ ಎಲ್ಲರದೂ ತಾಯಿ ಒಂದೇ ಎಲ್ಲರಿಗೂ ಬಾಬಾ ಸಾಹೇಬರ ಮಾರ್ಗದರ್ಶಕರು ಆದರೆ ಒಂದೇ ವೇದಿಕೆ ಮೇಲೆ ಬಂದಿದ್ದಿಲ್ಲ ಇವತ್ತು ಬಿಜಾಪುರದಲ್ಲಿ ನಾವೇ ಇಷ್ಟೇ ಜನ ಕೂತಿದ್ದೀವಿ ಅಂತಂದ್ರೆ ಅದಕ್ಕೆ ಒಂದು ಬಹಳ ಗೌರವ ಬರ್ತಾ ಇದೆ ಮೈ ರೋಮಾಂಚನ ಆಗ್ತಾ ಇದೆ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ವಿಜಯಪುರ ಜಿಲ್ಲೆಯಿಂದ ಎಲ್ಲ ತಾಲೂಕುಗಳಲ್ಲಿ ಎಲ್ಲ ಸಮಾನ ಮನಸ್ಕರು ಆದಷ್ಟು ನಮ್ಮ ತನುಮನ ಧನವನ್ನ ಸಮರ್ಪಣೆ ಮಾಡುವುದರೊಂದಿಗೆ ಸಮಯವನ್ನ ಸಮರ್ಪಣೆ ಮಾಡುವುದರೊಂದಿಗೆ ನನ್ನ ಸ್ನೇಹಿತರು ಹೇಳಿದಾಗೆ ಸುಮಾರು ಈ ಜಿಲ್ಲೆಯಿಂದ ಸುಮಾರು 10,000 ಜನ ಹೋರಾಟಗಾರರು ಬರೆ ಕಾರ್ಯಕರ್ತರಲ್ಲ ಹೋರಾಟಗಾರರು ಹೋಗಿ ಭಾಗವಹಿಸಿ ಬರ್ತಕ್ಕಂತ ಕೆಲಸ ನಡೆಯತಾ ಇದೆ ಮುಂದಿನ ದಿನಮಾನಗಳಲ್ಲಿ ಡಿಎಸ್ಎಸ್ ಒಕ್ಕೂಟ ಹೇಳಿರತಕ್ಕಂತವರೇ ಎಂಎಲ್ಎಗಳಾಗ್ತಾ ಇದ್ದಾರೆ ಡಿಎಸ್ಎಸ್ ಒಕ್ಕೂಟ ಹೇಳಿರತಕ್ಕಂತವರೇ ಮುಖ್ಯಮಂತ್ರಿಗಳಾಗ್ತಾ ಇದ್ದಾರೆ ಅಂತಕ್ಕಂತ ನಿಶ್ಚಯದಿಂದ ಮಾತನ್ನು ಈ ವೇದಿಕೆ ಮೂಲಕ ಹೇಳ್ತಾ ಇವತ್ತು ಜಿಲ್ಲೆಯ ಪ್ರಗತಿಪರ ವಿಚಾರವಾದಿಗಳು ಬುದ್ಧಿಜೀವಿಗಳು ಮತ್ತು ಡಾಕ್ಟರ್ ಬುದ್ಧ ಬಸವ ಡಾಕ್ಟರ್ ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ಈ ಒಂದು ಮಹತ್ವದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲ ಸಮಯವನ್ನ ಸದುಪಯೋಗ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಜಿಲ್ಲೆಯ ಜನ ಭಾಗವಹಿಸಬೇಕು ಅಂತ ಹೇಳಿ ಈ ವೇದಿಕೆ ಮೂಲಕ ವಿನಂತಿ ಮಾಡ್ಕೊತಾ ಇದ್ದೇವೆ ನಾವು ಪತ್ರಿಕಾ ರಂಗದ ಮೂಲಕ ಜಿಲ್ಲೆಯ ಜನತೆಗೆ ಅದರೊಟ್ಟಿಗೆ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಹಿಂದೆ ಇರತಕ್ಕಂತ ಬುದ್ಧ ಬಸವ ಅಂಬೇಡ್ಕರ್ ಅನುಯಾಯಿಗಳು ದೂರ ಇರತಕ್ಕಂತವರು ತಟಸ್ಥ ಹೋರಾಟಗಾರರು ಮೊದಲೆಲ್ಲ ಹೋರಾಟ ಮಾಡಿರ್ತಕ್ಕಂಥವ್ರು ನಮ್ಮ ದಾರಿ ತೋರಿಸತಕ್ಕಂಥವ್ರು ಇವತ್ತು ಮನೆ ಕೂತಿದ್ರಿ ಅವರಿಗೂ ಕೂಡ ನನ್ನ ಕೈ ಮುಗಿದು ಹೇಳ್ತಾ ಇದ್ದೀನಿ ನೀವೆಲ್ಲರೂ ಬಯಲಿಗೆ ಬರ್ರಿ ನೀವೆಲ್ಲರೂ ಬಯಲಿಗೆ ಬಂದು ನಮಗೆಲ್ಲ ಮಾರ್ಗದರ್ಶಕರಾಗಿರಿ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಇಲ್ಲಿರ್ತಕ್ಕಂಥ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಹೋರಾಟಗಾರರಿಗೆ ಇನ್ನೊಂದು ಸಾರಿ ನನ್ನ ಜೈ ಭೀಮ್ ಮೊಮ್ಮಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಭೀಮ್ ಜೈ ಪ್ರಬುದ್ಧ ಭಾರತ SS News से जुड़े हर लेटेस्ट जानकारी के लिए हमारे YouTube चैनल SS News को सब्सक्राइब करें। सबसे पहले न्यूज देखने के लिए बेल आइकॉन पर प्रेस करना बिल्कुल भी ना भूलें। अगर इस चैनल से जुड़े हर नए मुद्दे आपको पसंद आए हमारे वीडियोस को लाइक और शेयर जरूर करें और लगातार अपडेट के लिए देखते रहिए SS News।